ಸುಪ್ರೀಂ ಕೋರ್ಟ್ನ ತೀರ್ಪು ಅಂತಕ್ಕಂಥ ಒಂದು ಕಾರಣದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಸುಮಾರು 93 ಹಿಂದೂ ದೇವಸ್ಥಾನಗಳನ್ನು ಒಡೆಯತಕ್ಕಂಥ ಒಂದು ಜಿಲ್ಲೆಯ ಆಡಳಿತಗಳ ತೀರ್ಮಾನಗಳೇನಿದೆ ಸುಪ್ರೀಂ ಕೋರ್ಟ್ನ ತೀರ್ಪನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ಹೇಳಿ ಒಂದು ಕಡೆ ಈಗಾಗಲೇ ಮೈಸೂರಿನಲ್ಲಿ ಆಗಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಪ್ರತಿಕ್ರಿಯೆಗಳು ಬಂದಿರೋದನ್ನು ಗಮನಿಸಿದ್ದೇನೆ. ಇವತ್ತು ಜಿಲ್ಲಾಡಳಿತದಿಂದ ಈ ರೀತಿಯ ಕ್ರಮ ಆಗಿರೋದ್ರ ಬಗ್ಗೆ ಪ್ರತಿಭಟನೆಯನ್ನು ಹಿಂದೂ ಜಾಗರಣ ಸಮಿತಿ ಅಂತಲೋ ಯಾವುದೋ ಹೆಸರಿನಲ್ಲಿ ಪ್ರತಿಭಟನೆಯನ್ನು ಪ್ರಾರಂಭ ಆಗಿದೆ. ಯಾವ BJPಯ ಸರ್ಕಾರ ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಹಿಂದೂಗಳ ರಕ್ಷಣೆಯ ಹಿಂದೂ ಧಾರ್ಮಿಕ ಸಂಸ್ಥೆಗಳ ರಕ್ಷಣೆಯ ಪೇಟೆಂಟ್ ತೆಗೆದುಕೊಂಡಿರ್ತಕ್ಕಂಥ BJPಯ ಸರ್ಕಾರವೇ ನಡೀತಾ ಇದೆ. ಜಿಲ್ಲಾಡಳಿತ ನಡೀತಕ್ಕಂಥದ್ದು ಸರ್ಕಾರದ ಅವರ ಒಂದು ಪರ್ವ್ಯೂಗೆ ಬರ್ತಕ್ಕಂಥದ್ದು. ಜಿಲ್ಲಾಡಳಿತ ಬರ್ತಕ್ಕಂಥ ಪರ್ವ್ಯೂನೂ ಸರ್ಕಾರದ ಪರ್ವಿನಲ್ಲೇ ಬರೋದು. ಸರ್ಕಾರಕ್ಕಿಂತ ಜಿಲ್ಲಾಡಳಿತ ದೊಡ್ಡದಲ್ಲ. ಈಗ ಒಂದು ಕಡೆ ಜಿಲ್ಲಾಡಳಿತದಿಂದ ಧಾರ್ಮಿಕ ಸ್ಥಳಗಳನ್ನು ಒಡೆದಿದ್ದಾರೆ ಅಂತಕ್ಕಂಥದ್ದು ದೇವಸ್ಥಾನಗಳನ್ನು, ಮತ್ತೊಂದು ಕಡೆ ಇದನ್ನು ನಿಲ್ಲಿಸಬೇಕು ಅಂತೇಳಿ ಪ್ರತಿಭಟನೆ ಮಾಡ್ತಕ್ಕಂಥ ಹಿಂದೂ ಜಾಗರಣ ಸಮಿತಿ ಅಂತಕ್ಕಂಥದ್ದು ಅದೋ ಒಂದು BJPಯ ಅಂಗವೇ, BJPಯ ಪಕ್ಷಕ್ಕೆ ಸೇರಿರ್ತಕ್ಕಂಥ ಒಂದು ಮತ್ತೊಂದು ಅಂಗ ಏನಿದೆ, ಅವ್ರ ಕಡೆಯಿಂದ ಏನೋ ಬೀದಿಲಿ ಸ್ಟ್ರೈಕ್ ಮಾಡಿಸ್ತಕ್ಕೆ ಹೊರಟಿದ್ದಾರೆ ಪ್ರತಿಭಟನೆ. ಸರ್ಕಾರ ಒಂದು ಸೆಕೆಂಡಲ್ಲಿ ನಿಲ್ಲಿಸ್ಲಿಕ್ಕೆ ಅವಕಾಶ ಇತ್ತು. ಅಧಿಕಾರಿಗಳು ಸರ್ಕಾರದ ಸುಪರ್ದಲ್ಲಿರೋರು. ಜನತೆ ಇವತ್ತು ತಿಳ್ಕೋಬೇಕಾಗ್ತದೆ ಯಾವ ಒಂದು BJPಯ ಪಕ್ಷ ಹಿಂದುತ್ವದ ಹೆಸರಿನಲ್ಲಿ ದೇಶವನ್ನು ಸಂಪೂರ್ಣ ಆವರಿಸ್ಕೊಳ್ಳಿಕ್ಕೆ ಹೊರಟಿದ್ದಾರೆ. ಅದೇ ಪಕ್ಷದ ಆಳ್ತಾ ಇರ್ತಕ್ಕಂಥ ಕರ್ನಾಟಕದಲ್ಲಿ ಇವತ್ತು ಹಿಂದೂ ದೇವಾಲಯಗಳನ್ನು ಒಡೆದಿದ್ದಾರೆ ಅಂದರೆ ಅದಕ್ಕೆ ಮೂಲ ಕಾರಣ BJPಯ ಸರ್ಕಾರ. ತೀರ್ಪುಗಳೇನೇ ಬರಲಿ, ಏನೀಗ ಸುಪ್ರೀಂ ಕೋರ್ಟ್ನಲ್ಲಿ ಬಂದಂಥ ಇಲ್ಲ ಹೈಕೋರ್ಟ್ನಲ್ಲಿ ಬಂದಂಥ ತೀರ್ಪುಗಳನ್ನೆಲ್ಲ ಏನು ತರಾತುರಿಲಿ ರಾತ್ರಿ ಇಂಪ್ಲಿಮೆಂಟ್ ಮಾಡಿದ್ದಾರಾ? ಹಲವಾರು ಘಟನೆಗಳಲ್ಲಿ ಯಾವ ರೀತಿ ಸರ್ಕಾರಗಳಲ್ಲಿ ರಕ್ಷಣೆ ಕೊಟ್ಟಿದ್ದಾರೆ ತೀರ್ಪುಗಳು ಬಂದಾಗಲೂ. ಇವತ್ತು ನಾನಾ ರೀತಿಯಲ್ಲಿ ಆ ಹಿಂದೂ ದೇವಾಲಯಗಳ ರಕ್ಷಣೆ ಕೊಡ್ತಕ್ಕಂಥದ್ದಕ್ಕೆ ಅವಕಾಶಗಳು ಸರ್ಕಾರದಲ್ಲಿ ಏನಿತ್ತು ಅದನ್ನು ಇವತ್ತು ಸರ್ಕಾರ ಕ್ರಮ ತೆಗೆದುಕೊಳ್ಳದೆ ಇವತ್ತು ದೇವಸ್ಥಾನ ಒಡೆಯತಕ್ಕಂಥದ್ದಕ್ಕೂ ಅವರೇ ಕಾರಣ, ಸರ್ಕಾರವೇ. ಈಗ ಆ ಒಂದು BJP ಪಕ್ಷದ ಅಂಗಪಕ್ಷಗಳ ಮುಖಾಂತರ ಪ್ರತಿಭಟನೆ ನಡೆಸ್ತಕ್ಕಂಥದ್ದೇನಿದೆ ಜನತೆಯನ್ನು ಡೈವರ್ಟ್ ಮಾಡ್ತಕ್ಕಂಥದ್ದು ಮತ್ತು ಈ ಒಂದು ವಿಷಯದಲ್ಲಿ ಒಂದು ಭಾವನಾತ್ಮಕವಂಥ ವಿಷಯಗಳನ್ನು ಮುಂದಿಟ್ಟುಕೊಂಡು ಇವರ ಅಂಗಸಂಸ್ಥೆಗಳು ಇವತ್ತು ಆ ರಕ್ಷಣೆ ಪಡೆಯತಕ್ಕಂಥ ಒಂದು ಹೋರಾಟ ಮಾಡ್ತಾ ಇದ್ದೇವೆ ಅಂತಕ್ಕಂಥದ್ದು ಇವರ ದ್ವಿಮುಖ ನೀತಿಗಳಿದೆ. ಅದರಿಂದ ತಕ್ಷಣ ಸರ್ಕಾರ ಈ ವಿಷಯದಲ್ಲಿ ಸುಪ್ರೀಂ ಕೋರ್ಟ್ನ ಮುಂದೆ ಮೇಲ್ಮನವಿ ಸಲ್ಲಿಸಿ ಇವತ್ತು ಈ ರೀತಿಯ ತೀರ್ಮಾನಗಳ ಬಗ್ಗೆ ಸ್ವೇಚ್ಛಾಚಾರವಾಗಿ ಈಗಾಗಲೇ ಈ ಒಂದು ರೀತಿಯ ಒಂದು ರಾಜಕೀಯದ ಘಟನೆಗೆ ಕಾರಣಕರ್ತರಾಗಿರ್ತಕ್ಕಂಥ ಯಾರೇ ಇರಲಿ ಇವತ್ತು ಬರೀ ಪ್ರಚಾರಕ್ಕೆ ಇಂಥ ಘಟನೆಯನ್ನು ಉಪಯೋಗ ಮಾಡ್ಕೊಳ್ಳೋದಲ್ಲ. ಆಗಿರ್ತಕ್ಕಂಥ ಅನಾಹುತ ಏನಿದೆ ಇದನ್ನು ಸರಿಪಡಿಸ್ತಕ್ಕಂಥದ್ದು ಸರ್ಕಾರದ ಕರ್ತವ್ಯ ಇದೆ ಅನ್ನೋದು ನನ್ನ ಅಭಿಪ್ರಾಯ.